ಮತ್ತೆ ಶುರುವಾಯ್ತಾ ಕೊರೋನಾ ಹಾವಳಿ ಹೌದು ಇದೀಗ ದಿಢೀರ್ ಲಾಕ್ಡೌನ್ ಅರೆ ಏನಿದು ಮತ್ತೆ ಲಾಕ್ಡೌನ್ಗೆ ಘೋಷಣೆ ಮಾಡಲಾಯ್ತಾ ಮತ್ತೆ ಕೊರೋನಾ ಒಕ್ಕರಿಸ್ತಾ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಈ ಕೊರೋನಾ ಮಹಾಮಾರಿ ನಮ್ಮ ದೇಶ ಬಿಟ್ಟು ತೊಲಗಲಿ ಅಂತ ನೀವು ಕೂಡ ಬಯಸೋದಾದ್ರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹೌದು ಭಾರತದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ನಿಧಾನವಾಗಿ ಏರ್ತಾ ಇದೆ ಆದರೆ ಮುಂಬೈನಲ್ಲಿನ ಕೋವಿಡ್ ಪ್ರಕರಣಗಳು ಗಣನೀಯವಾಗಿ ಏರಿಕೆಯಾಗಿದೆ ಮುಂಬೈನ ಪಾಸಿಟಿವಿಟಿ ಶೇಕಡಾ ಆರಕ್ಕೆ ಜಿಗಿದಿದೆ ಇದು ಎಚ್ಚರಿಕೆ ಕರೆಗಂಟೆಯಾಗಿದೆ ಪ್ರತಿ ಬಾರಿ ಭಾರತದಲ್ಲಿ ಕೊರೋನಾ ಅಲೆಗೆ ಮುಂಬೈನಲ್ಲಿನ ಕೋವಿಡ್ ಪ್ರಕರಣಗಳ ಸಂಖ್ಯೆ ಕಾರಣವಾಗಿದೆ ಇದೀಗ ಮತ್ತೆ ಮುಂಬೈ ಭಾರತದಲ್ಲಿ ನಾಲ್ಕನೇ ಅಲೆಗೆ ಕಾರಣವಾಗುತ್ತಾ ಅನ್ನೋ ಭೀತಿ ಕೂಡ ಶುರುವಾಗಿದೆ ವಿಶ್ವದ ಹಲವು ದೇಶಗಳೊಂದಿಗೆ ನಿಕಟ ವಾಣಿಜ್ಯ ವ್ಯವಹಾರ ಹೊಂದಿರುವ ಮುಂಬೈ ಮಹಾನಗರಿ ಅತಿ ವೇಗದಲ್ಲಿ ಕೋವಿಡ್ಗೆ ತುತ್ತಾಗ್ತದ ಈ ಹಿಂದಿನ ಕೋವಿಡ್ ಅಲೆಗಳಿಗೆ ಮುಂಬೈನಲ್ಲಿನ ಪ್ರಕರಣಗಳು ಒಂದು ಕಾರಣವಾಗಿತ್ತು ಇದೀಗ ಈ ಬಾರಿ ಮತ್ತೆ ಹಾಗೆ ಆಗ್ತಿದೆ ಜಗತ್ತಿನಾದ್ಯಂತ ಹಬ್ಬುತ್ತಿದೆ ಮಹಾಮಾರಿ ಭಾರತವು ಆತಂಕ ಪಡುವ ಅಗತ್ಯವಿದೆಯಾ ಹೌದು ಕಳೆದ ಡಿಸೆಂಬರ್ ಈ ವರ್ಷದ ಆರಂಭ ಹಾಗೂ ಮಾರ್ಚ್ ತಿಂಗಳಲ್ಲಿ ಭಾರತದಲ್ಲಿ ಕೊರೋನಾ ಹಾಗೂ ಒಮಿಕ್ರಾನ್ ಆತಂಕ ಹೆಚ್ಚಾಗಿತ್ತು ಕಾರಣ ವಿದೇಶಗಳಲ್ಲಿ ಕೋವಿಡ್ ಗಣನೀಯವಾಗಿ ಹೆಚ್ಚಿತ್ತು ಆದರೆ ಭಾರತದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಕೊಂಚ ಏರಿಕೆಯಾದರೂ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆಯಲ್ಲಿ ಏರಿಕೆಯಾಗಿರಲಿಲ್ಲ ಕೋವಿಡ್ ಕಾಣಿಸಿಕೊಂಡವರಲ್ಲಿ ಯಾವುದೇ ಗುಣಲಕ್ಷಣವಿರಲಿಲ್ಲ ಜೊತೆಗೆ ಚೇತರಿಕೆಯ ಪ್ರಮಾಣವು ಹೆಚ್ಚಾಗಿತ್ತು ಹೀಗಾಗಿ ಭಾರತದಲ್ಲಿ ಯಾವುದೇ ಕೋವಿಡ್ ಅಲೆ ಸೃಷ್ಟಿಯಾಗಲಿಲ್ಲ ಈ ಬಾರಿ ಮುಂಬೈನಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಆಸ್ಪತ್ರೆಗೆ ದಾಖಲಾಗುವ ಪ್ರಮಾಣ ಇನ್ನೂರ ಮೂವತ್ತೊಂದಕ್ಕೆ ಏರಿ ಆಗಿದೆ ಏಪ್ರಿಲ್ ತಿಂಗಳಲ್ಲಿ ಕೋವಿಡ್ ಆಸ್ಪತ್ರೆಗೆ ದಾಖಲಾದವರ ಸಂಖ್ಯೆ ಅರವತ್ತೊಂದು ಇದೀಗ ಈ ಸಂಖ್ಯೆ ಇನ್ನೂರ ಹದಿನೈದಕ್ಕೆ ಏರಿಕೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮುಂಬೈನಲ್ಲಿ ಐನೂರ ಆರು ಕೋವಿಡ್ ಪ್ರಕರಣಗಳು ದಾಖಲಾಗಿತ್ತು ಫೆಬ್ರವರಿ ಬಳಿಕ ಮುಂಬೈನಲ್ಲಿ ಐನೂರರ ಗಡಿ ದಾಟಿರಲಿಲ್ಲ ಇನ್ನೂರ ಎಪ್ಪತ್ತೆಂಟು ಮಂದಿಯಲ್ಲೂ ಸೋಂಕು ಪತ್ತೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಹೆಚ್ಚಾಗುತ್ತಿದ್ದು ನೂರ ಎಪ್ಪತ್ತೆಂಟು ಕೊರೋನಾ ಪ್ರಕರಣಗಳು ಪತ್ತೆಯಾಗಿದೆ ಪಾಸಿಟಿವಿಟಿ ದರ ಶೇಕಡಾ ಒಂದು ಪಾಯಿಂಟ್ ಮೂವತ್ತೊಂದಕ್ಕೆ ಹೆಚ್ಚಾಗಿದೆ ಇನ್ನೂರ ಐವತ್ತು ಮಂದಿ ಚೇತರಿಸಿಕೊಂಡಿದ್ದಾರೆ ಕೋವಿಡ್ ಸಾವು ದಾಖಲಾಗಿಲ್ಲ ಸದ್ಯ ನಗರದಲ್ಲಿ ಒಟ್ಟು ಸಾವಿರದ ಒಂಬೈನೂರ ಮೂವತ್ತೇಳು ಸಕ್ರಿಯ ಪ್ರಕರಣಗಳಿದ್ದು ಈ ಪೈಕಿ ಇಬ್ಬರು ಸಾಮಾನ್ಯ ವಾರ್ಡ್ನಲ್ಲಿ ಚಿಕಿತ್ಸೆ ಇದ್ದಾರೆ ಉಳಿದವರು ಮನೆ ಆರೈಕೆಯಲ್ಲೇ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕೋವಿಡ್ ಹೆಚ್ಚಾಗಲಿದ್ದರೆ ಲಾಕ್ಡೌನ್ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಲಿದ್ದಾರೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ